ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ಚಾನಲ್. ಎಲ್ಲರೂ ಹೆಂಗಿದ್ರೆ ಫ್ರೆಂಡ್ಸ್? ಐಬ್ಸ್ ಎಲ್ಲರೂ ಆರಾಮದ್ರೆ ಅಂಥೇಳಿ ಅಂದ್ಕೊಂಡೇನಿ. ಇವತ್ತಿನ ಬ್ಲಾಗ್ನ ನೋಡ್ರಿ, ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೇನಿ. ಅನ್ವಿತಾ ಸ್ಕೂಲ್ಗೆ ರೆಡಿಯಾಗಿ ದೇವ್ರಿಗೆ ದೀಪ ಹಚ್ಚಕ್ಕಂತಳ ನಾನು ಈಗ ನೋಡ್ರಿ ಅಡುಗೆ ಮಾಡೋಕ್ಕಂತೇನಿ, ರೊಟ್ಟಿ ಮಾಡೋಕ್ಕಂತೇನಿ. ಗಂಜಿ ಮಾಡಿದೆ ಮತ್ತು ಟೊಮೆಟೊ ಗೊಜ್ಜು ಮತ್ತು ವೈಟ್ ರೈಸ್ ಮಾಡಿದೆ. ಗಂಜಿ ಹಾಕಿಕೊಟ್ಟೇನಿ ಕುಡಿಯೋಕ್ಕಂತಳ. ಕುಡಿಯೋಕೆ ಒಂದು ಸ್ವಲ್ಪ ನೆಲಕ್ಕೆ ಚೆಲ್ ಬಿಟ್ಟಿದ್ದಾಳ. ಸೊ ಎಲ್ಲ ಫುಲ್ ಎಲ್ಲ ಕುಡಿದಂದ್ಮೇಗ ಇನ್ನೂ ಒರೆಸ್ಬೇಕು ನೋಡು ಅಂತೇಳಿ. ಓಕೆ ಮಮ್ಮಿ, ಒರೆಸ್ತೀನಿ ಅಂಥೇಳಿ ಹೇಳಿದಾಳ. ಒಟ್ಟು ಗಂಜಿ ಕುಡಿಯೋಕೆ ಇಬ್ಬರು ಒಟ್ಟು ಕಿರಿಕಿರಿ. ಫ್ರೆಂಡ್ಸು, ಅನ್ವಿತಾನು ಕಿರಿಕಿರಿ ಮಾಡ್ತಾಳೆ, ಅರವಿಂದನು ಕಿರಿಕಿರಿ ಮಾಡ್ತಾನೆ. ಎಷ್ಟು ಚೆನ್ನಾಗಿರ್ತೈತಿ ಏನೋ ಅಂದರೆ ಕಾಫಿ ಕುಡ್ದವ್ರ ರೀತಿ ಸ್ವೀಟಾಗಿ, ಆದರೂ ಕುಡಿಯೋಕೆ ಒಲ್ಲೆ ಅಂತಾರೆ. ಆದರೂ ನಾವು ಬಿಡೋಂಗಿಲ್ಲ, ಫೋರ್ಸ್ ಮಾಡಿ ಕುಡಿಸ್ತೀವಿ ಹೆಲ್ದಿ ಫುಡ್ ಅಂತೇಳಿ, ಆರೋಗ್ಯಕ್ಕೆ ಒಳ್ಳೇದಂತೇಳಿ. ಸೊ ಮತ್ತು ನಾಷ್ಟನ ಹಾಕಿ ಕೊಟ್ಟೇನಿ ಉಣ್ಣಕ್ಕಂತಳ. ಮತ್ತು ಅರವಿನೂ ಈಗಷ್ಟೇ ಕಪ್ ತಿಂದ ಫ್ರೆಂಡ್ಸು, ಖಾಲಿ ಹೊಟ್ಟಿಲೆ. ಸೊ ಹಸ್ಬೆಂಡ್ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಟ್ಟು ಅವರು ಡ್ಯೂಟಿಗೆ ಹೋದರು. ನಾನೀಗ ಅನ್ವಿತಾಗ ಲಂಚ್ ಬಾಕ್ಸ್ಗೆ ರೊಟ್ಟಿ ಮಾಡಾಕಂತೀನಿ ನೋಡ್ರಿ. ಏನೇನಿತ್ತ ರಂಗೋಲಿನ ಹಾಕಿರಲಿಲ್ಲ, ಬರೀ ವೆಲ್ಕಮ್ ಅಂತ ಬರ್ರಿ. ಹಾಂ, ಓ ಬಾರಿ ಹಾಕ್ಯವ ರಂಗೋಲಿ ನೋಡ್ರಿ. ಅನ್ವಿತಾಗ ಆಗ್ಲಿ ಬ್ಯಾಸ್ರ ಬಂದ್ಬಿಟ್ಟೈತಿ ಫ್ರೆಂಡ್ಸ್ ರಂಗೋಲಿ ಹಾಕಕ್ಕ. ಒಂದ್ ಪುಟಾಣಿ ರಂಗೋಲಿ ಹಾಕಕ್ ಬರ್ಲಿಲ್ಲ. ಬಾಯ್ ನೋಡು, ಒನಗೆ ಗಿಡ ನೀರ್ ಹಾಕಿಲ್ಲ ನೀನ್ ಅದಕ್ಕ. ಬಿಸಿಲೀಗಾಗೈತ ಇಲ್ಲಿ ತಳಗಿಂದ ಹಂಗಾಗೈತಿ, ಬಿಸಿಲಿಗಾಗಿರ್ಬೇಕ, ಹೆವಿ ಬಿಸಿಲಿಗಾಗಿರ್ಬೇಕಲ್ಲ. ಫ್ರೆಂಡ್ಸ್, ಈಗ ನೋಡ್ರಿ ಮೂರ್ನಾಲ್ಕು ದಿನದ್ದು ಕೆನೆ ಮೊಸರು ಇತ್ತು. ಸೊ ಅದನ್ನ ಇವಾಗ ಚೆನ್ನಾಗಿ ಮಜ್ಜಿಗೆ ಕಟ್ಟಿದ್ದು ಬೆಣ್ಣೆ ತೆಗಿಯಕಂತೀನಿ. ಸೊ ನೋಡ್ತಾರ್ಬೋದು ಎಷ್ಟೊಂದು ಬೆಣ್ಣೆ ಬಂದೈತಿ. ನಾನು ಬೆಣ್ಣೆ ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ಫ್ರೆಂಡ್ಸು, ಮನೆಯಾಗನ ಹಾಲೇನು ತೊಗೊಂಬರ್ತೀವಲ್ಲ, ಹಾಲನ್ನ ಚೆನ್ನಾಗಿ ಕಾಸಿ ಕಾಸಿ ಮೇಲುಗಡೆ ಬರೋವಂಥ ಕೆನೆನ ಒಂದು ಬಟ್ಲಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಹೆಪ್ಪಾಕ್ತೀನಿ. ಸೊ ಅದನ್ನು ಒಂದು 4-5 ದಿನ ಆದ್ಮ್ಯಾಗ ಅಥವಾ 3-4 ದಿನ ಆದ್ಮ್ಯಾಗ ಚೆನ್ನಾಗಿ ಒಂದು ಈ ಥರ ಕ್ಯಾನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಟ್ಟಿತೀನಿ. ಸೊ ಕಟ್ಟಿದಾಗ ಈ ರೀತಿ ಬೆಣ್ಣೆ ಬರುತ್ತೆ ನೋಡ್ರಿ ಫ್ರೆಂಡ್ಸ್. ಇದನ್ನು ನಾವು ಬೇಕಿದ್ರೆ ಕಾಸಿ ತುಪ್ಪ ಮಾಡಿನೂ ಇಟ್ಕೋಬೋದು, ಇಲ್ಲ ಅಂತಂದರೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಕೆಂಪಿಂಡಿ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರ್ತೈತಿ. ಚಟ್ನಿ ಪುಡಿ ಹಾಕ್ಕೊಂಡು ತಿನ್ಬೋದು, ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್. ಇಷ್ಟು ಬೆಣ್ಣೆ ಬಂದೈತಿ, ಮುಕ್ಕಾಲು ಭಾಗದಷ್ಟು, ಒಂಚೂರೇ ಚೂರಷ್ಟು ಕಡಿಮೆ, ಒಂದು ಗ್ಲಾಸ್ ಅಷ್ಟು ಒಟ್ಟಿನಲ್ಲಿ ಬೆಣ್ಣೆ ಬಂತು. ಇವತ್ತು ನಾಳೆ ಒಂದು 2-3 ದಿನದಲ್ಲಿ ಖಾಲಿ ಆಗ್ತೈತಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತಲ್ಲ ರೀಣ. ಮಾಡ್ತೀನಿ ಫ್ರೆಂಡ್ಸ್. ಈಗ ಅರವಿಂದ್ಗೆ ಊಟ ಕೊಡಬೇಕು, ಸಪ್ಪನ ಬೇಳೆ ಮತ್ತು ರೊಟ್ಟಿ. ಸೊ ಹಂಗಾಗಿ ತೊಗರಿ ಬೇಳೆನ ಈಗ ಕುಕ್ಕರ್ಗೆ ಹಾಕಿ ತೊಳೆದು ಕುದಿಯಾಕಿಡಾಕಂತೀನಿ. ಮತ್ತು ಇನ್ನೊಂದು ಕಡೆ ಕೆಂಪಿಂಡಿ ಮಾಡೋದಕ್ಕೂ ಮೆಣಸಿನ್ಕಾಯಿ ನೆನೆಸಿಟ್ಟಿನಿ ಬೆಳಗ್ಗೆನ. ಸೊ ಮೆಣಸಿನ್ಕಾಯಿ ಕೂಡ ನೆನೆದಾವು. ಸೊ ಈ ಬೇಳೆ ಕುದಿದ್ರೊಳಗೆ ನಾನು ಇವಾಗ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ನೋಡ್ರಿ. ಚೆನ್ನಾಗಿ ಮೆಣಸಿನ್ಕಾಯಿ ನೆನೆದಾವು, ಒಂದು ಸ್ವಲ್ಪ ಹೊತ್ತು ಒಂದು 1 ಅವರ್ ನೆನೆಸ್ಕೊಂಡಿರಿ. ನೆನೆಸ್ಕೊಂಡು ಅದಕ್ಕೆ ಈಗ ಒಂದು 4 ಬೆಳ್ಳುಳ್ಳಿ ಗಡ್ಡೆ ಹಾಕ್ಕೊಂಡಿನಿ, ಒಂದು 2 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿನಿ. ಸೊ ಎಷ್ಟು ಜೀರಿಗೆ ಹಾಕ್ತೀವಿ ಮತ್ತು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವಿ ಅಷ್ಟು ಹಿಂಡಿ ಟೇಸ್ಟ್ ಆಗ್ತೈತಿ. ಉಪ್ಪು ಹಾಕೋಂಗಿಲ್ಲ ಫ್ರೆಂಡ್ಸು. ಸೊ ಉಪ್ಪು ಹಾಕದೆ ಹಾಗೆ ಮಾಡಿರೋಂಥದ್ದು. ಮತ್ತು ನಾನು ಹಾಕಿರೋದು ಮೆಣಸಿನ್ಕಾಯಿ ಬಂದು ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಖಾರ ಇರೋಂಗಿಲ್ಲ, ಆರಾಮಾಗಿ ಮಕ್ಕಳು ತಿಂತಾರೆ. ಒಂದು ಸ್ವಲ್ಪನೂ ಖಾರ ಇರೋಂಗಿಲ್ಲ ಫ್ರೆಂಡ್ಸ್. ನಾನು ಮಾಮೂಲಿ ಕೆಂಪಿಂಡಿ ಮಾಡಿದಾಗ ಗುಂಟ್ರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಮಾಡಿರ್ತೀನಿ. ಬಟ್ ಇವಾಗ ಅರವಿಂದ್ಗೆ ಅಷ್ಟು ಸಪ್ಪಂದು ಮಾಡಬೇಕಲ್ಲ ಫ್ರೆಂಡ್ಸು. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಹಾಕಿದ್ರೆ ಖಾರನೂ ಇರೋಂಗಿಲ್ಲ ಅಂಥೇಳಿ. ಸೊ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೂರೂ ಮಿಕ್ಸಿ ಮಾಡಿಕೊಂಡು ರುಬ್ಬಿಕೊಂಡು. ಸೊ ಈಗ ನೋಡ್ರಿ ಬೇಳೆನೂ ಚೆನ್ನಾಗಿ ಕುದ್ದವು ತೊಗರಿ ಬೇಳೆ. ಸೊ ಇವಾಗ ಸಪ್ಪನ ಬೇಳೆ ರೆಡಿ ಆಯಿತು ಫ್ರೆಂಡ್ಸು. ಸೊ ಕುದಿಸ್ಕೊಂಡಿರೋಂಥ ಬೇಳೆನ ಒಂದು ಬೌಲ್ಗೆ 1-2-3 ಸ್ಪೂನ್ ಅಷ್ಟು ಹಾಕ್ಕೊಂಡೇನಿ ಬೇಳೆನ. ಹಾಗೆ ಇವಾಗ ಹಿಂಡಿನೂ ಹಾಕ್ಕೊಳಕ್ಕಂತೀನಿ. ನಾವು ಕಡೆ ನಾವು ಹಿಂಡಿ ಅಂತ ಹೇಳ್ತೀವಿ, ಕೆಂಪು ಚಟ್ನಿ ಕೂಡ ಹೇಳ್ಬೋದು, ಕೆಂಪಿಂಡಿ ಅಂತ ಕೂಡ ಹೇಳ್ತಾರೆ. ಸೊ ಅದನ್ನು ಇವಾಗ ಒಂದು ಬಟ್ಲಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀನಿ. ಎಲ್ಲ ಒಟ್ಟಿಗೆ ಹಾಕಿ ಮುಗಿಸಿ ಇಡೋಂಗಿಲ್ಲ ಫ್ರೆಂಡ್ಸು. ಎಷ್ಟೆಷ್ಟು ಬೇಕು ಅಷ್ಟೇ ಯಾವಾಗ ಕೇಳ್ತಾನೋ ಅವಾಗ ಮಿಕ್ಸ್ ಮಾಡಿ ಕೊಡ್ತೀನಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಮತ್ತು ಸಪ್ಪನ ಬೇಳೆ
ರೆಡಿ ಆಯಿತು. ಸೊ ಇದೇ ರೀತಿ ಮಾಡ್ತಾರೆ. ಅದಕ್ಕೆ ಉಪ್ಪು ಒಂದು ಹಾಕೊಂಡ್ಬಿಟ್ರೆ ಎಲ್ಲರೂ ತಿನ್ಬೋದು. ಅವಾಗ ಇವಾಗ ಕಾಮಣಿ ಇರೋದ್ರಿಂದ ಉಪ್ಪು ಹಾಕಿಲ್ಲ. ಮೇನಾಗಿ ಕಾಮಣಿ ಇರೋರು ಉಪ್ಪು ತಿನ್ನಬಾರ್ದು ಫ್ರೆಂಡ್ಸು. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಅಡುಗೆಗೆ ಯಾವಾಗಲೂ ಉಪ್ಪು ಹಾಕಿ 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 ರೂಢಿ ಇರ್ತೈತಿ. ಮತ್ತು ಅದ ರೂಢಿ ಒಳಗೆ ನಾವು ಮತ್ತು ಉಪ್ಪು ಹಾಕಿದ್ರೆ ಮತ್ತು ಪ್ರಾಬ್ಲಮ್ ಆಗ್ತೈತಿ. ಅದನ್ನು ನಾನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಉಪ್ಪು ಹಾಕದೆ ಹಾಗೆ ಮಾಡಿ ಕೊಡಬೇಕು. ಇವಾಗ ನಮ್ಮ ತಮ್ಮನೂ ಅನ್ವಿತನ ಸ್ಕೂಲ್ ಬಸ್ಗೆ ಬಿಟ್ಬಿಟ್ಟು ಬಂದ ನೋಡ್ರಿ. ಸೊ ಅವನು ಅನ್ವಿತನ ಕಳಿಸಿ ಬರೋದ್ರೊಳಗೆ ನಾನು ಕೆಂಪಿಂಡಿ ಮಾಡಿಕೊಂಡೆ ಮತ್ತು ಬೇಳೆ ಕುದಿಸ್ಕೊಂಡೆ. ಏನು ಭಾಳ ಏನು ಟೈಮ್ ಇಡಂಗಿಲ್ಲ ಫ್ರೆಂಡ್ಸ್, ಜಸ್ಟು 5 ನಿಮಿಷ ಸಾಕು. ಆ ಕಡೆ ಬೇಳೆ ಕುದಿಯಕ್ಕಿಟ್ಟು ಈ ಕಡೆ ನಾವು ಕೆಂಪಿಂಡಿನ ಮಾಡ್ಕೋಬೋದು. ಮೆಣಸಿನ್ಕಾಯಿ ಮುದ್ದೆ ನಾವು ನೆನೆಸಿಟ್ಕೋಬೇಕಾಗ್ತೈತಿ. 1 ಅವರ್ ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ನೆನಿಬೇಕಾಗ್ತೈತಿ. ಆವಾಗಂದ್ರೆ ಸ್ವಲ್ಪನೂ ಬೀಜ ಇರಲಾರ್ದಂಗೆ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೋದು. ಸೊ ಅರಿವಿನಿಗೂ ಊಟ ಹಾಕಿ ಕೊಟ್ಟೆ ಫ್ರೆಂಡ್ಸು. ಖುಷಿಯಲ್ಲೇ ಊಟ ಮಾಡ್ದೆ. ಆ್ಯಕ್ಚುಲಿ ಅವನು ರೊಟ್ಟಿ ತಿನ್ನಂಗಿಲ್ಲ, ಪುಣ್ಯದಿಂದ ಏನೋ ತಿನ್ನಕ್ಕಂತನ ದೇವ್ರ ದಯೆಯಿಂದ ಅದ ನಂಗೆ ಟೆನ್ಷನ್ ಆಗ್ತಿತ್ತು. ಸಪ್ಪಂದು ಊಟ ಹೆಂಗೆ ಮಾಡ್ತಾನೋ, ಹೇಗೋ ಹೆಂಗೆ ತಿನ್ನಿಸ್ಲಿ, ಔಷಧಿ ಹೆಂಗೆ ಹಾಕ್ಲಿ ಅಂತೇಳಿ ನನಗೆ ಅದ 3.5% ಅಷ್ಟು ಟೆನ್ಷನ್ ಇದ್ದಿದ್ದು ಅಂತಂದ್ರೆ. ಸೊ ಆ ಟೆನ್ಷನ್ ನನಗೆ ಕಡಿಮೆ ಆಗೈತೆ ಅಂತಲೇ ಹೇಳ್ಬೋದು. ಮತ್ತು ಔಷಧಿನೂ ಕುಡಿಯಾಕಂತಾನ, ಔಷಧಿ ಕುಡಿಯೋಕ್ಕೂ ಒಲ್ಲೆ ಅಂತಿದ್ದ. ಸೊ ನೋಡ್ತಿರ್ಬೋದು ಅವನ ಕುಡಿತಾನ, ಅಂದ್ರೆ ಸ್ವಲ್ಪ ಟೇಸ್ಟ್ ಅದಾವ ಅಂತ ಅನ್ಸುತ್ತಾವು. ನಿನ್ನೆ ವ್ಲಾಗಲ್ಲಿ ಹೇಳಿದಾಗೆ ನಾವು ಬೆಳಗಾವಿಯಲ್ಲಿ ಕಮ್ಮನಿಗೆ ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ ಫ್ರೆಂಡ್ಸು. ಅರವಿನ್ಗೆ ಬೇರೆ ಕಡೆ ಮುರುಗುಡ್ದಾಗ ಟ್ರೀಟ್ಮೆಂಟ್ ಕೊಡ್ಸಕ್ಕಂತೀವಿ. ಸೊ ಇವಾಗ 5 ದಿನ ಟ್ರೀಟ್ಮೆಂಟ್ ಅಂತ ಮುಗ್ದೈತಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು 10 ದಿನದ ಟ್ರೀಟ್ಮೆಂಟ್ ಇದು. ಸೊ ಔಷಧಿ ಕೊಟ್ಟಿದ್ದಾರೆ, ಅದನ್ನ ಹಾಕಕ್ಕಂತೀವಿ. ಚಲೋ ರಿಸಲ್ಟ್ ಅಂತೂ ಕೊಡಕ್ಕಂತೈತಿ ಫ್ರೆಂಡ್ಸ್. ಏನೋ ಒಂದು ರೀತಿ ಸಮಾಧಾನ ಅಂತ ಅನ್ಸಕ್ಕಂತೈತಿ. ಡಾಕ್ಟ್ರನ್ನು ಮೊದಲೇ ಹೇಳಿದರು, ಮೊದಲನೇ ದಿನ ನಾವು ಚೆಕಪ್ ಮಾಡ್ಸಕ್ಕೆ ಹೋದಾಗ ಹೇಳಿದ್ರಂತ, ನೀವು ಫಸ್ಟ್ ದಿನ ಇವಾಗ ಚೆಕಪ್ ಮಾಡ್ಸಕ್ಕೆ ಬಂದರೆ ನಾಳೆ ಅನ್ನೋದ್ರೊಳಗೆ ನೋಡಿರಿ, ಊಟ ಊಟ ಅಂತಿರ್ತಾನೆ, ಹೊಟ್ಟೆ ಶಾಕ್ ಆಗುತ್ತೆ ಅಂತಿರ್ತಾನೆ. ಸೊ ಎಲ್ಲ ಆರಾಮಾಗ್ತೈತಿ, ಟೆನ್ಷನ್ ತೊಗೋಬೇಡ್ರಿ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ ಎಲ್ಲ ಚಲೋ ಅನ್ಸಕ್ಕಂತೈತಿ, ಪರವಾಗಿಲ್ಲ ಊಟ ಉಣ್ಣಕ್ಕಂತನ. ಎಲ್ಲಿ ಫ್ರೆಂಡ್ಸು ಒಂದು 2 ಗುಟುಕ್ ನೀರು ಕುಡಿದ್ರೂ ಹೊಟ್ಟೆ ನೋವು ಅಂತಿದ್ದ, 3-4 ತುತ್ತು ಊಟ ಮಾಡ್ತಿದ್ದ ಹೊಟ್ಟೆ ನೋವು ಅಂತಿದ್ದ, ಸಾಕಂತಿದ್ದ. ಸೊ ಕಾಮನಿತ್ತು ಅಂತಂದ್ರೆ ಊಟ ಹೋಗಂಗಿಲ್ಲ ಅಂತ ಫ್ರೆಂಡ್ಸು, ನೀರು ಕುಡಿಯೋಕ್ಕಾಗಂಗಿಲ್ಲ ಅಂತ. ಸೊ ಆ ರೀತಿಯೆಲ್ಲ ಪ್ರಾಬ್ಲಮ್ ಇರುತ್ತಂತ. ಮೊದಲೆಲ್ಲ ಕಬ್ಬಿನಲ್ಲಿ ಕೊಡಿಸಿದ್ರೆ 1 ಗ್ಲಾಸ್ ಪೂರ್ತಿ ಅವನ ಕುಡಿತಿದ್ದ. ಸೊ ಇವಾಗ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೂ ಮೊದಲು ಕಬ್ಬಿನ ಹಾಲು ಕೊಡಿಸಿದ್ರೆ 1-2 ಗುಟು ಭಾಳ 3 ಗುಟು ಕುಡಿದು ಸಾಕು, ಹೊಟ್ಟೆ ತುಂಬಿತು ಅಂತಂದು ಹೇಳ್ತಿದ್ದ, ಹೊಟ್ಟೆನು ಅಂತಂದು ಹೇಳ್ತಿದ್ದ. ಸೊ ಇವಾಗ ಪರವಾಗಿಲ್ಲ, ಕಬ್ಬಿನ ಹಾಲು ಕುಡಿಯಾಕಂತಾನೆ, ಚಲೋ ಊಟನ ಮಾಡೋಕ್ಕಂತಾನೆ. ಇವಾಗ ನೋಡ್ರಿ ತಮ್ಮ ಕಬ್ಬು ಸುಲಿದು ಕೊಡಕ್ಕಂತಾನೆ, ಕಬ್ಬಿನ ಹಾಲು ಕೊಡೋದಕ್ಕಿಂತ ಈ ಥರ ಅಗ್ಗದು ತಿನ್ಬೇಕಂತ ಕಬ್ಬು. ಸೊ ಅವಾಗ ಜಲ್ದಿ ಆರಾಮಾಗ್ತೈತೆ ಅಂತ. ಸೊ ಹಾಗಾಗಿ ಕಬ್ಬು ಹಸ್ಬೆಂಡ್ ಡೈರಿ ತೊಗೊಂಬರ್ತಾರೆ, ಸುಲಿದು ಕೊಡ್ತೀವಿ ತಿಂತಾನೆ ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಕಂತೀನಿ. ಹೊರಗೆ ಮಳೆ ಒಂದು ಬರಕಂತೈತಿ, ಮತ್ತು ಅನ್ವಿತನ ಸ್ಕೂಲಿಂದ ಬಂದು ಮಮ್ಮಿ ಇವತ್ತು ಬಿಸ್ಕಿಟ್ ಬೇಕು ನನಗೆ, ಬಿಸ್ಕಿಟ್ ಕೊಡಿಸು 5 ರೂಪಾಯಿ ಕೊಡು ಅಂತ ಹೇಳಿದ್ಲು. ಸೊ 5 ರೂಪಾಯಿ ಕೊಟ್ಟೆ, ಬಿಸ್ಕಿಟ್ ತೊಗೊಬಂದು ಚಾ ಮಾಡಿಕೊಂಡು ಕುಡಿದು ಬಿಸ್ಕಿಟ್ ತಿಂದು ಟ್ಯೂಷನ್ಗೆ ಹೋದ್ರು. ನಿನಗೆ ಆರಾಮ ಏನು ಕೊಡ್ತೀನಿ ಮಾಡಿ, 2 ಪಾಕೆಟ್ ಹಾಕಿ 4 ಪಾಕೆಟ್ ತಿನ್ನಕಂತೇನು. ನೀವು ಮೊದಲು ಆರಾಮ ಹೋಗಬೇಕಾಗೈತಿ. ಸೊ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್, ಮೊದಲಿಗಿಂತ ಇವಾಗ ಆರಾಮಾಗಿದ್ದಾನ, ಅದ ಸಮಾಧಾನ. ನಮ್ಮ ಫೇಸ್ನಾಗ ಸ್ಮೈಲ್ ನೋಡ್ತಾ ಇರ್ಬೋದು. ಸೊ ಇದೇ ರೀತಿ ನನ್ನ ವ್ಲಾಗ್ಸ್ನ ಯಾವಾಗ ನೋಡ್ತಿರ್ತೀರಿ, ನನ್ನ ಫೇಸ್ ಒಳಗೆ ಯಾವಾಗಲೂ ಸ್ಮೈಲಿ ಫೇಸು, ಫುಲ್ ಜೋಶ್ ಆಗಿ ವ್ಲಾಗ್ ಮಾಡ್ದನ ನೋಡಿರ್ತೀರಿ. ಸೊ ಮತ್ತೆ ಅದೇ ರೀತಿ ವ್ಲಾಗ್ ಮಾಡಕಂತೀನಿ ನೋಡ್ರಿ. ಇವಾಗ ಒಂದು ಏನಿಲ್ಲ ಅಂದ್ರೆ 1 ವಾರ ಇವನ್ ಜೋಡಿ ನಾವು ಪತ್ತೆ ಮಾಡಿವಿ, ನಾವು ಸಪ್ಪೊಂದು ಊಟ ಮಾಡಿವಿ. ಏನು ಅಂತದಿಂತದ ಏನು ಸ್ಪೆಷಲ್ ಏನೇನು ಮಾಡಿಲ್ಲ ಮನ್ಯಾಗ, ನಾ ಸಾಂಬಾರ್ ಈಗ 3 ದಿನ ಆತ್ ಮಾಡಕತ್ತು. ಅದಕ್ಕೆ ಮೊದಲ ಅದು ಇಲ್ಲಪ್ಪ, ಇನ್ನೊಂದ್ 2 ದಿನ
ನಮ್ಮ ಬರ್ತಾ ದಿನ ಆ ಅರವಿಂದ್ಗ ಬಾಯಿ ಚುಟ್ಟು ಚುಟ್ಟು ಮಾತನಾಡ ಫ್ರೆಂಡ್ಸ್ ಏನ್ ಹೇಳ್ತಾನ ಗೊತ್ತಾ ನೀವು ರಾತ್ರಿ ಮಲ್ಕೊಂಡಿರ್ತೀರ ನಾನು ಹೆಂಗಿದ್ರು ಸುಸು ಮಾಡಕ್ ಎದ್ದಿರ್ತೀನಿ ಅವಾಗ ತಿಂದ್ ಮಕ್ಕೊಂತೀನಿ ಅಂತಂದ್ ಹೇಳ್ತಾನ ನೋಡ್ರಿ ನಮ್ಗ ಬ್ಲಾಕ್ ಲೈನ್ ಮಾಡ್ತಾನ ತಿನ್ಬಾರ್ದಪ್ಪ ಇಷ್ಟು ದಿನ ನಾ ಮಾಡಿ ಅಂತ ಇನ್ ಯಾರ ದಿನ ಚಲೋ ಅದಾರ ಹೌದಾ ಮುಳಗೋಡದಾಗ ನಮ್ಗಂಕರ ಚಲೋ ಅನಸ್ತ ಫ್ರೆಂಡ್ಸ್ ಜಸ್ಟ್ ಐದ ದಿನದೊಳಗ ಇಂಜೆಕ್ಷನ್ ಮಾಡಿ ಯಾವ್ದೇ ಹೌದು ಅದಕ್ಕ ನೀನ್ ಜಲ್ದಿ ಆರಾಮಾಗೈತಿ ಇಲ್ಲಂದಿದ್ರ ಇಲ್ಲಿ ಬೆಳಗಾವಿ ಒಳಗ್ ತೋರ್ಸಿದ್ವಿ ಫ್ರೆಂಡ್ಸ್ ಯಾವ್ದೋ ಕುಲ್ಕರ್ಣಿ ಯಾವ್ದೋ ಹಾಸ್ಪಿಟಲ್ ಏನೋ ಹೇಳಿದ್ರು ಅಲ್ಲಿ ತೋರ್ಸಿದ್ವಿ ಅದೇ ನಮ್ಗೆ ಅಷ್ಟು ಚಲೋನ ಅನಸ್ಲಿಲ್ಲ ಇನ್ನು ಜಾಸ್ತಿ ಆದಂಗ ಅನಸ್ತು ಹೊರತು ನಮ್ಗೇನ್ ಕಡಿಮೆನ ಅನಸ್ಲಿಲ್ಲ ಹಾಸ್ಪಿಟಲ್ ಬ್ಲಡ್ ಚೆಕಪ್ ಮಾಡಿಸ್ಕೊಂಬರಕ್ ಅಂತ ಹೇಳ್ದಾಗ ಅಲ್ಲೇ ಕಾಮನೆ ಆಗೈತೆ ಅಂತಂದ್ರಲ್ಲ ಮತ್ತೆ ಅಲ್ಲೇ ಎಲ್ಲ ಮೆಡಿಸಿನ್ ಕೊಟ್ಬಿಟ್ರು ಮೆಡಿಸಿನ್ ತಗೊಂಬಂದ್ವಿ ನಾಲ್ಕು ದಿನ ಐದ್ ದಿನ ಹಾಕಿವ್ ನನಗೂ ಅಷ್ಟು ಸರಿಯಾಗಿ ನೆನಪಿಲ್ಲ ಟೆನ್ಷನ್ ಒಳಗ ಸೊ ಹಾಕಿದ್ವಿ ಕಣ್ಣೆಲ್ಲ ಎಲ್ಲೋ ಅದು ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ಯೂರಿನ್ ಅಷ್ಟ ಎಲ್ಲೋ ಇದ್ದು ಕಣ್ಣೇನು ಎಲ್ಲೋ ಇರ್ಲಿಲ್ಲ ಇನ್ನು ಕಡಿಮೆ ಆಗ್ಬೇಕಿತ್ತು ಹೊರತು ಅದು ಕಣ್ಣಿನ ಜಾಸ್ತಿ ಎಲ್ಲೋ 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 ಹಾಕುವಂತ ಬಂದ್ವು ನೋಡ್ರಿ ಅರವಿಂದ್ ಹೆಂಗ್ ಮಾತಾಡಕತ್ತಾನ ಅಂತ ಹೇಳಿ ಸೊ ಫುಲ್ ಇವಾಗ ಆರಾಮಂತೂ ಆಗಿದನ ಆರಾಮಂತ ಅನ್ಸಾಕತೈತಿ ಆದ್ರೂ ಇನ್ನೊಂದ್ ಸ್ವಲ್ಪ ದಿನ ಪತ್ತೆ ಮಾಡಿಸ್ತೀವಿ ಫ್ರೆಂಡ್ಸ್ ಅವ್ರೇನ್ ಡಾಕ್ಟರ್ ಏನ್ ಪತ್ತೆ ಮಾಡಿಸ್ರಿ ಅಂತ ಏನ್ ಹೇಳಿಲ್ಲ ಎಲ್ಲಾನು ಕೊಡ್ರಿ ಹೆಲ್ದಿ ಫುಡ್ ಕೊಡ್ರಿ ಅಂತ ಹೇಳಿದಾರ ಆದ್ರೂ ನಾವು ಹೆದರ್ಕೊಂಡು ಕೊಟ್ಟಿಲ್ಲ ಹೆಲ್ದಿ ಫುಡ್ ಅಂದ್ರೆ ಈಗ ಉಣ್ಣಕಂತಿಲ್ಲ ರೊಟ್ಟಿ ಹೆಲ್ದಿ ಫುಡ್ ಅಂದ್ರೆ ಹಣ್ಣು ಆಪಲ್ಲು ತಿನ್ನಕಂತಿರ್ ಚಿಕ್ಕು ಹಣ್ಣು ಆದ್ರೂ ನಾವೆಲ್ಲ ಏನು ಕೊಟ್ಟಿಲ್ಲ ಫ್ರೆಂಡ್ಸ್ ರೊಟ್ಟಿ ಸಪೋಟ ಹಣ್ಣು ಅಂತಾರ ರೊಟ್ಟಿ ಒಂದ್ಬಿಟ್ಟು ಏನೇನು ಕೊಟ್ಟಿಲ್ಲ ಗಂಜಿ ಒಂದ್ ಕೊಟ್ಟಿವಿ ಮತ್ತೆ ಚಿಕ್ಕು ಹಣ್ಣು ಒಂದ್ ಕೊಟ್ಟಿವಿ ಬೀಟ್ರೂಟ್ ಜ್ಯೂಸ್ ಒಂದ್ ಕುಡ್ಸೇವಿ ಕಬ್ಬಿನ ಹಾಲು ಕಬ್ಬು ಸೊ ಇಷ್ಟರೊಳಗ ಇವತ್ ಒಂದ ದಿನ ಕೊಡ್ಸಿಲ್ಲ ನಿಮ್ ಮಾಮಕ್ ತಮ್ಮನ್ನ ರೂಪ್ಕೊಂಡ್ ಬರ್ಲಿಲ್ಲ ಮಳಿ ಒಂದ್ ಬರಕತೈತಿ ಈಗ ಸೊ ನಾನು ನೋಡ್ರಿ ಎಷ್ಟು ಜೋರಾಗಿ ಮಾತಾಡಕತ್ತನ ಮೊನ್ನೆ ಈಗ ಒಂದೇನಿಲ್ಲ ಒಂದ್ ವಾರ ಫುಲ್ ಸಪ್ಪಾಗಿದ್ದ ಒಂದ ತೊಲ್ ಕುಂದಿರ್ತಿದ್ದ ಬರೀ ಮಲ್ಕೋತಿದ್ದ ಮತ್ತಿನ್ನೊಂದೇನಂದ್ರ ಫ್ರೆಂಡ್ಸ್ ಕಾಮನೆದಾಗ ಮಲ್ಕೋಬಾರ್ದಂತ ಸೊ ಅದೊಂದಿ ಒಂದು ಕಾಯ್ತಿದ್ವಿ ನಾವು ಮತ್ತ ಅಡಿಗೆ ಮನೆಯಾಗ ಏನಾರು ಹೋದ್ ತಿಂದ್ಗಿಂದ ಅಂತಂದು ಅದನ್ನು ಕಾಯ್ತಿದ್ವಿ ಸೊ ಇಷ್ಟೆಲ್ಲ ಇವಾಗ ಏನಂತಾರ ವಾಚ್ಮೆನ್ ತರ ಕಾದೀವ್ ಅಂತ ಹೇಳ್ಬಿಟ್ಟಿ ನಿದ್ದಿ ಎಲ್ಲಿ ನಿದ್ದಿ ಮಾಡಿಗಿಡೋಣ ಅಂತೇಳಿ ಎನಿ ಟೈಮ್ ಟಿವಿ ಹಚ್ಚಿ ಒಟ್ಟು ಟೈಮ್ ಪಾಸ್ ಕೊಡ್ತಿದ್ವಿ ಎಲ್ಲಿ ಮಲ್ಕೊಂಡ್ಕೊಂಡಣ ಅಂತೇಳಿ ಅದೊಂದ್ ಹೆದರಿಕೆ ಬರ್ತಿತ್ತು ಮಲ್ಕೊಳ್ಳಬಾರ್ದಂತ ಕಮ್ಮಿಗೆ ಹೆಚ್ಚು ನಿದ್ದಿ ಬರ್ತೈತಂತ ಗಾಳಿಗೆ ಬಿಸಿಲಿಗೆ ಹೋಗ್ಬೇಕಂತ ಹೇಳ್ತಾರ ಅವ್ರಿಗಿಂದ ಕರ್ಕೊಂಡು ಹೋಗಿ ನಮ್ಗೆ ಟೈಮ್ ಏನ್ ಸಿಕ್ಕಿಲ್ಲ ಸೊ ಓಕೆ ಇವಾಗ ಅಂತೂ ನನ್ ಮಗ ನೋಡ್ರಿ ಆರಾಮಾಗಿ ಆಕ್ಟಿವ್ ಅಂತೂ ಆಗಿದ್ದಾನ ಹಿಂಗ ಫುಲ್ ಆರಾಮಾಗಿ ಮೊದ್ಲಿನ ತರ ಫುಲ್ ರಿಕವರ್ ಆದ್ರ ಸಾಕಾಗೈತಿ ಕಣ್ಣು ಇವಾಗ ಸ್ವಲ್ಪ ಪರವಾಗಿಲ್ಲ ಚೂರು ವೈಟ್ ಅದಾವು ಮತ್ತೆ ಯೂರಿನ್ ವೈಟ್ ಹೊಂಟಿದವು ಪರವಾಗಿಲ್ಲ ಆರಾಮ್ ಅಂತೂ ಅನ್ಸಾಕಂತೈತಿ ಮತ್ತ ಇಂಜೆಕ್ಷನ್ ಮಾಡ್ಸೋದಂತೂ ಮುಗೀತು ಫ್ರೆಂಡ್ಸ್ ಐದ್ ದಿನ ಇಂಜೆಕ್ಷನ್ ಮಾಡ್ಸೋದಿತ್ತು ಸೊ ಮುಗೀತು ಮತ್ತ ಹೊಸ ಟ್ಯಾಬ್ಲೆಟ್ಸ್ ಅದು ಕೊಟ್ಟಿದಾರ ಮತ್ತೆ ಒಂದ್ ಹತ್ತು ದಿನ ಬಿಟ್ಟು ಬರ್ರಿ ಅಂತ ಹೇಳಿದಾರ ನೋಡ್ಬೇಕು ಅವಾಗ ಏನು ಚೆಕಪ್ ಮಾಡ್ತಾರೋ ಬ್ಲಡ್ ಚೆಕಪ್ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯೂರಿನ್ ಅಂತೂ ವೈಟ್ ಹೊಂಟಿದ್ದ ಫುಲ್ ವೈಟ್ ಅನ್ನ ಹೋಗ್ತಿದ್ದವು ಸೊ ಅದ ಒಂದ್ ಸ್ವಲ್ಪ ಸಮಾಧಾನ ಆಗೈತಿ ಫುಲ್ ರಿಲ್ಯಾಕ್ಸ್ ಆಗೈತಿ ಮನ್ಯಾಗ ಎಲ್ಲಾನು ಚಲೋ ಇದ್ರ ಎಲ್ಲಾನು ಚಲೋ ಆರಾಮ್ ಅಂತ ಅನ್ಸ್ತಿದೆ ಫ್ರೆಂಡ್ಸ್ ಯಾರಿಗೆ ಒಬ್ರಿಗೆ ಏನಾದ್ರೂ ಆತು ಅಂತಂದ್ರ ಜೀವಕ್ಕ ಸಮಾಧಾನ ಇರಂಗಿಲ್ಲ ಟೆನ್ಷನ್ ಏನೇನೇನು ಆಲೋಚನೆಗಳು ಬರ್ತಿರ್ತಾವ ಇಲ್ಲಿ ಮನಿ ಬಾಜುದವ್ರಿಗೂ ಅವ್ರಿಗೂ ಕಾಮನ್ ಆಗೈತಲ್ಲ ದೊಡ್ಡವರು ಫುಲ್ ಫುಲ್ ಏಜ್ ಆಗೈತಿ ಅವ್ರಿಗೂ ಕಾಮನ್ ಆಗೈತಂತ ನಮ್ಮ ಮಗನ ತೋರಿಸ್ಕೊಂಡ್ ಬಂದಿರೋದು ನೋಡಿ ನಮಗೂ ಆಗೈತೆ ನಾವು ಬರ್ತೀವಿ ಸೊ ಅವ್ರನ್ನೂ ಹೋಗಿ ತೋರಿಸ್ಕೊಂಡಕತ್ತಾರ ಚಲೋ ಐತೆ ಅಂತೇಳಿ ದೇವ್ರು ಬಂದಾಗ ಬಂದ್ರು ಒಬ್ರು ಇಲ್ಲೊಬ್ರು ಅದ ದುರ್ಗಾದೇವಿನ ಕೇಳ್ಕೊಂಡಕಂತಿದ್ದೆ ದೇವ್ರೇ ದುರ್ಗಾದೇವಿ ಏನ ಕಾಪಾಡವ ತಾಯಿ ಹೆಂಗಾರ ಮಾಡಿ ಆರಾಮ್ ಮಾಡು ಅಂತೇಳಿ ನೆನ್ಸ್ಕೊಂಡಕತ್ತಿದ್ದೆ ಯಾವ್ದಾರ ರೂಪದಾಗ ಬಂದ್ರು ನನ್ ಮಗ ಆರಾಮ್ ಮಾಡವ ತಾಯಿ ಅಂತೇಳಿ ಸೊ ಇಲ್ಲೊಬ್ರು ಯಾರೋ ನನಗೂ ಗೊತ್ತಿಲ್ಲ ನಾನು ನೋಡೂ ಇಲ್ಲ ಹಸ್ಬೆಂಡ್ ಹೇಳ್ತಿದ್ರು ಇಲ್ಲೊಬ್ರು ಹೇಳಿದ್ರಂತ
ಇಲ್ಲೊಬ್ರು ಹೇಳಿದ್ರಂತ ಮುಳಗೋಡದೊಳಗ ಹಿಂಗ ಇದನ್ನ ಇಂಜೆಕ್ಷನ್ ಮಾಡ್ತಾರ ನೋಡ್ರಿ, ಬಾರಿ ಚಲೋ ಅದರ, ನನಗ ಅಲ್ಲೇ ಆರಾಮಾತು, ಏನು ಪತ್ತೆ ಗಿತ್ತೆ ಏನು ಇಲ್ಲ, ಚಲೋ ಐತಿ ಹೋಗ್ರಿ ಅಂತ ಹೇಳಿದ್ರು. ದೇವ್ರು ಬಂದಾಗ ಬಂದು ನಮಗ ಅದು ಒಳ್ಳೆ ಗುಡ್ ಇನ್ಫಾರ್ಮೇಶನ್ ಕೊಟ್ರು ಅಂತ ಹೇಳ್ಬೋದು. ಸೊ ಹೋಗಿ ತೋರಿಸ್ಕೊಂಬಂದ್ವಿ. ಪತ್ತೆ ಮಾಡ್ಬೇಡ ಅಂತ ಹೇಳಿದ್ರು, ಆದ್ರೂ ನಾವು ಇರೋಲ್ಲಕ್ಕಂತ ಹೆದರ್ಕೊಂಡು ಪತ್ತೆ ಮಾಡ್ಸಿವಿ ಇವಾಗ. ಸೊ ಈ ರೀತಿ ಐತಿ ನೋಡ್ರಿ ಫ್ರೆಂಡ್ಸ್, ಆರಾಮ್ ಅಂತೂ ಆಗಿದ್ದಾನೆ. ಓಕೆ ಫ್ರೆಂಡ್ಸ್, ನಾನು ಇವಾಗ ತಲೆ ಬಾಚ್ಕೊಂಡಿದ್ನೆ ಮತ್ತೆ ವ್ಲಾಗ್ನು ಕಂಟಿನ್ಯೂ ಮಾಡಿರ್ಲಿಲ್ಲ. ಸೊ ಇದೊಂದು ನಿಮ್ಗ ಅಪ್ಡೇಟ್ಸ್ ಕೊಡೋಣ ಅಂತ ಹೇಳಿ ಕೊಟ್ಟೆ. ನಮ್ ತಮ್ಮನ ಟ್ಯೂಷನ್ ಹೋಗಿ ನೀವು ತನ ಕಳಿಸಿ ಬಂದ ನೋಡ್ರಿ. ಸೊ ಓಕೆ ಫ್ರೆಂಡ್ಸ್, ತಲೆ ಬಾಚ್ಕೊಂಡಿಲ್ಲ, ತಲೆ ಬಾಚ್ಕೊಂತೀನಿ ಇವಾಗ. ಬೈ ರವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ವ್ಲಾಗ್ ಲೆಂತಿ ಆಗಿರ್ಬೋದು ಅಂತ ಅನ್ಕೊಂತೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಬಗ್ಗೆ ಸಿಗ್ತೀನಿ. ನನ್ಸ ನನ್ಗ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಸಪೋರ್ಟ್ ಮಾಡ್ರಿ. ಅರವಿಂದ್ಗ ಯಾರೆಲ್ಲ ಬ್ಲೆಸ್ಸಿಂಗ್ಸ್ ಕೊಟ್ಟಿರೋ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇಂದನ ಅರವಿನ ಬೇಗ ಬೇಗ ಆರಾಮ ಅದ ನೋಡ್ರಿ. ಅದ ನಮ್ಗ ಖುಷಿ. ಅದು ಕಾಮನೆ ಆದ್ರ ಜಲ್ದಿ ಆರಾಮ ಆಗಂಗಿಲ್ಲ ಅಂತ ಹೇಳ್ತಾರ. ಆದ್ರೂ ಪರವಾಗಿಲ್ಲ, ಒಂದು 10-12 ದಿನದಾಗ ಒಂದ್ ಸ್ವಲ್ಪ ಆರಾಮ್ ಆದಂಗ ಅನ್ಸಕತೈತಿ. ಇವಾಗ 3 ದಿನ ಆಯ್ತು ಫ್ರೆಂಡ್ಸ್, ಬಟ್ ನಾ ಆರಾಮ್ ಅಂತ ಅನ್ಸಕಂತೈತಿ. ಮೊನ್ನೆ ಒಂದ್ ಸ್ವಲ್ಪ ಮೊನ್ನೆಗೂ ಮತ್ತೆ ಆಚೆ ಮೊನ್ನೆಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯ್ತು, ಮತ್ತೆ ನಿನ್ನೆ ಒಂದ್ ಸ್ವಲ್ಪ ಪರವಾಗಿಲ್ಲ. ಇವತ್ತಂತೂ ಇನ್ನೂ ಆರಾಮ್ ಆದಂಗ ಅನ್ಸಕಂತೈತಿ. ನಾಳೆ ಅಥವಾ ನಾಡ್ದು ಸ್ಕೂಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿವಿ. ನೋಡೋಣ ಏನೇನ್ ಆಗ್ತೈತಿ ಅಂತೇಳಿ. ಹೋಮ್ವರ್ಕ್ ಅದು ಕಳಿಸಿದಾರ ಎಲ್ಲ ವಾಟ್ಸ್ಆಪ್ ಒಳಗ, ಎಲ್ಲ ಮಾಡ್ಸಕಂತೀವಿ ಮನ್ಯಾಗನ. ಹೋಮ್ವರ್ಕ್ ಮಾಡಿದಾನ ಮನ್ಯಾಗ ಕುತ್ಕೊಂಡು ನಮ್ ಗುಂಡು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನೆಕ್ಸ್ಟ್ ಫ್ಲೋ ಅವಾಗ ಸಿಗ್ತೀನಿ ಎಲ್ಲರಿಗೂ. ಬೈ ಬಾಯ್. ಈಗ ಮಾಡ್ತೀನಿ ಚಟ್ನಿ. ಬಾಯ್ ರವಿ. ಬಾಯ್ ಗೈಸ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗ ಬ್ಲೆಸ್ಸಿಂಗ್ ಕೊಟ್ಟಿದ್ದಕ್ಕ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗ ಬ್ಲೆಸ್ಸಿಂಗ್ ಕೊಟ್ಟಿದ್ದಕ್ಕ. ಓಕೆ, ನಾನು ಮತ್ತ ನೆಕ್ಸ್ಟ್ ಬ್ಲಾಗ್ ದಾಗ ಸಿಗ್ತೀನಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್ ಬಾಯ್.